ಮೂವತ್ತು ವರ್ಷಗಳಿಂದ ಒಂದೇ ಒಂದು ಹೊಸ ಸೀರೆಯನ್ನು ಖರೀದಿಸದ ಭಾರತೀಯ ಮಹಿಳೆ ಇದ್ದಾರೆ ಮುನ್ನೂರು ಕೋಟಿ ರುಗಳ ಒಡತಿಯಾಗಿರುವ ಈ ಮಹಿಳೆ ಸೀರೆ ಖರೀದಿಸದೇ ಇರುವುದಕ್ಕೆ ಕುತೂಹಲಕಾರಿ ಕಾರಣವೂ ಇದೆ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ಗೊತ್ತಾಯ್ತಾ ನಾವು ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಅವರ ಪತ್ನಿ ಸುಧಾಮೂರ್ತಿಯವರ ಬಗ್ಗೆ ಮಾತನಾಡ್ತಿದ್ದೇವೆ ಸುಧಾಮೂರ್ತಿಯವರು ತಮ್ಮ ಸರಳತೆಯಿಂದ ಸದಾ ಸುದ್ದಿಯಲ್ಲಿರ್ತಾರೆ ಇದೀಗ ಇವರ ಬಗ್ಗೆ ಮತ್ತೊಂದು ವಿಷಯ ಬೆಳಕಿಗೆ ಬಂದಿದ್ದು ಇದರ ಹಿಂದಿನ ಕಾರಣ ತಿಳಿದ ನಂತರ ಜನ ಇವರನ್ನ ಕೊಂಡಾಡ್ತಿದ್ದಾರೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಸುಧಾಮೂರ್ತಿ ಯಾವುದೇ ಸೀರೆ ಖರೀದಿಸಿಲ್ಲ ಸುಧಾಮೂರ್ತಿಯವರು ಶಿಕ್ಷಣ ತಜ್ಞೆ ಲೇಖಕ ಮತ್ತು ಲೋಕೋಪಕಾರಿ ಕೂಡ ಇವರಿಗೆ ಎರಡ್ ಸಾವಿರದ ಆರರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅವರಿಗೆ ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣವನ್ನು ನೀಡಲಾಯಿತು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಒಡತೆಯಾಗಿದ್ದಾರೆ ಸುಧಾಮೂರ್ತಿ ಅವರ ನಿವ್ವಳ ಮೌಲ್ಯವು ಏಳ್ನೂರು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಮೂವತ್ತು ವರ್ಷಗಳಿಂದ ಹೊಸ ಸೀರೆ ಖರೀದಿಸದಿರುವುದು ಇವರ ಸರಳತೆಗೆ ಉದಾಹರಣೆ ಇದಕ್ಕೆ ಕಾರಣ ಅವರು ನಂಬಿರುವ ಸನಾತನ ಧರ್ಮ ತನ್ನ ಧರ್ಮದ ನಂಬಿಕೆಗಾಗಿ ಈ ರೀತಿ ಮಾಡಿದ್ದಾರೆ ಮೂವತ್ತು ವರ್ಷಗಳಿಂದ ಹೊಸ ಸೀರೆ ಖರೀದಿಸದಿರುವುದು ಇವರ ಸರಳತೆಗೆ ಉದಾಹರಣೆಯಾಗಿದೆ ಇದಕ್ಕೆ ಕಾರಣ ಅವರು ನಂಬಿರುವ ಸನಾತನ ಧರ್ಮ ಎಂದು ಹೇಳ್ತಾರೆ ತನ್ನ ಧರ್ಮದ ನಂಬಿಕೆಗಾಗಿ ಈ ರೀತಿ ಮಾಡಿದ್ದಾರೆ ನಾನು ಕಾಶಿಗೆ ಪುಣ್ಯ ಸ್ನಾನಕ್ಕೆ ಹೋಗಿದ್ದೆ ನೀವು ಅಲ್ಲಿಗೆ ಹೋದಾಗ ನೀವು ಇಷ್ಟಪಡುವ ಒಂದು ವಿಷಯವನ್ನ ಬಿಟ್ಟು ಬಿಡಬೇಕು ನಾನು ಅಲ್ಲಿ ವಿಶೇಷವಾಗಿ ಸೀರೆಗಳನ್ನ ಖರೀದಿಸುವುದನ್ನು ಬಿಟ್ಟು ಬಿಟ್ಟೆ ಈಗ ನಾನು ಅಗತ್ಯ ವಸ್ತುಗಳನ್ನು ಮಾತ್ರ ಖರೀದಿಸುತ್ತೇನೆ ಎಂದು ಸುಧಾಮೂರ್ತಿ ಹೇಳಿದ್ದಾರೆ ತನ್ನ ಪತಿ ನಾರಾಯಣ ಮೂರ್ತಿ ಕೂಡ ಅಷ್ಟೇ ಸರಳ ನಡೆಯವರು ಆದರೆ ಮೂರ್ತಿ ದಂಪತಿ ಪುಸ್ತಕಗಳಿಗಾಗಿಯೇ ಸಾಕಷ್ಟು ಹಣ ಖರ್ಚು ಮಾಡ್ತಾರೆ ಸುಮಾರು ಇಪ್ಪತ್ತು ಸಾವಿರ ಪುಸ್ತಕಗಳ ಸಂಗ್ರಹವನ್ನ ಸುಧಾಮೂರ್ತಿ ಹೊಂದಿದ್ದಾರೆ